ಶ್ರೀ ಶ್ರದ್ಧಾನಂದ ಮಹಾಸ್ವಾಮಿಗಳ ನೂತನ ಆಶ್ರಮದ ಉದ್ಘಾಟನೆ ಮಹೋತ್ಸವ ಮತ್ತು ಶ್ರೀ ಜಗದೀಶಾನಂದ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಸುಕ್ಷೇತ್ರ ವರ್ಚುಗಲ್ಲಿ ಗ್ರಾಮದಲ್ಲಿ ದಿನಾಂಕ 9 ಮಾರ್ಚ್ 2023 ಕಾರ್ಯಕ್ರಮಗಳು ಶ್ರೀ ಶ್ರದ್ಧಾನಂದ ಮಹಾಸ್ವಾಮಿಗಳು ಆಶ್ರಮದ ಉದ್ಘಾಟನೆ ಮತ್ತು ಶ್ರೀ ಜಗದೀಶಾನಂದ ಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವ ಜರುಗಿತು. ಇದೇ ಸಂದರ್ಭದಲ್ಲಿ ಶ್ರೀ ಅಭಿನವ ವೆಂಕಟೇಶ್ವರ ಮಹಾರಾಜರು ತೊಂಡಿಕಟ್ಟಿ ಹಾಗೂ ಶಿವಾನಂದ ಸ್ವಾಮಿಗಳು ಲಕ್ಷ್ಮಣಟ್ಟಿ ಈ ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಗಣ್ಯಮಾನ್ಯ ಮಹಾತ್ಮರು ಭಾಗಿಯಾಗಿದ್ರು. ಇದೇ ಕಾರ್ಯಕ್ರಮದ ನಿಮಿತ್ತವಾಗಿ ದಿನಾಂಕ 11ರಂದು ಹೊಣಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು. ಪ್ರಥಮ ಬಹುಮಾನವಾಗಿ 10,000 ರೂಪಾಯಿ. ಈ ಬಹುಮಾನವನ್ನು ಉತ್ತರ ಕರ್ನಾಟಕ ರೈತ ಕಾರ್ಮಿಕ ಮತ್ತು ಈರುಳ್ಳಿ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲೋಕಣ್ಣ ಉಳ್ಳಾಗಡ್ಡಿ ಕೊಟ್ಟರೆ, ದ್ವಿತೀಯ ಬಹುಮಾನವನ್ನು ಹನುಮಂತ ದುರ್ಗಣ್ಣವರ್ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ತೃತೀಯ ಬಹುಮಾನವನ್ನು ದುರ್ಗಪ್ಪ ಕಾಳಮ್ಮನವರ್ ಉತ್ತರ ಕರ್ನಾಟಕ ರೈತ ಕಾರ್ಮಿಕ ಸಂಘದ ಕಾರ್ಯದರ್ಶಿಗಳು, ಚತುರ್ಥ ಬಹುಮಾನವನ್ನು ಉತ್ತರ ಕರ್ನಾಟಕ ರೈತ ಕಾರ್ಮಿಕ ಸದಸ್ಯರಾದ ಹನುಮಂತ ಶಿರೂರ್ ಕೊಟ್ಟಿರುತ್ತಾರೆ. ಕಬಡ್ಡಿ ಮೈದಾನವನ್ನು ವಿನಯ್ ತಿಮ್ಮಾಪೂರ್ ಮತ್ತು ಜಗದೀಶಾನಂದ ಸ್ವಾಮಿಗಳು ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಜಗದೀಶಾನಂದ ಸ್ವಾಮೀಜಿಯವರು ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ರೈತ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಲೋಕಣ್ಣ ಉಳ್ಳಾಗಡ್ಡಿ, ಹನುಮಂತ ದುರ್ಗಣ್ಣವರ್, ದುರ್ಗಪ್ಪ ಕಾಳಮ್ಮನವರ್, ಹನುಮಂತ ಶಿರೂರು, ಜಗದೀಶ್ ಮಂಜುನಾಥ್ ಪಾಟೀಲ್, ವಿಠಲ್ ತುಳಸಿಗೇರಿ, ಶಾಂತಗೌಡ ಪಾಟೀಲ್, ವೆಂಕನ್ಗೌಡ ಪಾಟೀಲ್, ಶಂಕರ್ ಗೌಡ ಪಾಟೀಲ್, ರಾಮನ್ಗೌಡ ಪಾಟೀಲ್, ಪ್ರಕಾಶ್ ಮುದೇನೂರು, ಚಾಯಪ್ಪಗೌಡ ಪಾಟೀಲ್, ಇನ್ನೂ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಬಹುಮಾನವನ್ನು ಕೂಡ ಮಾಡಲ್ಪಟ್ಟ ಎಲ್ಲರಿಗೂ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸತ್ಯಂ ವಾಹಿನಿಯ ವರದಿಗಾರರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಸತ್ಯಂ ವಾಹಿನಿಯೊಂದಿಗೆ ಜಗದೀಶ್ ಆನಂದ ಸ್ವಾಮಿಗಳು ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ದಿಕ್ಕಾಲಾದ್ಯನವಚ್ಚಿನ್ನಾನಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತೇಕಮಾನಾಯ ನಮಃಶಾಂತಾಯ ತೇಜಸ್ವಿ. ಉಪನಿಷತ್ಸು ಯತ್ಪ್ರೋಕ್ತಂ ಪರಮಾರ್ಥಂ ಹಿ ತತ್ವತಃ ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶ್ರೀಮಜ್ಜಗದ್ಗುರು ಶಿವಾನಂದಾರಂಭಾಂ ಶ್ರೀಮತ್ಪೂರ್ಣಾನಂದ ಮಧ್ಯಮಾಂ ಶ್ರೀಮದಸ್ಮದ್ಗುರು ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅಧ್ಯಾತ್ಮ ರಂಗದಲ್ಲಿ ಸಾಧಕರಾಗಿ ಸಿದ್ಧರಾಗಿ ನಿಜವನ್ನರಿತು ನಿಜದಲ್ಲಿ ಬೆರೆತ ಅವರಿವರೆನ್ನದೇ ಸರ್ವ ತತ್ವಜ್ಞಾನಿಗಳ ಚರಣಾರವಿಂದಗಳನ್ನು ಮನವಾರಿ ಧ್ಯಾನಿಸಿ ಜಗದ್ವಂದ್ಯ ಜಗದ್ಗುರು ಶ್ರೀ ಶಿವಾನಂದ ಅಪ್ಪಂಗಳವರನ್ನೇ ಮೊದಲು ಮಾಡಿಕೊಂಡು ಪರಂಪರೆಯ ಎಲ್ಲ ಪೂಜ್ಯರ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಕರ್ನಾಟಕದ ಮಹಾಜನತೆಗೆ ಅನಂತ ಅನಂತ ನಮಸ್ಕಾರ. ಲೋಕ ಕಲ್ಯಾಣಕಾರಕ ಜಗದ್ಗುರು ಶಿವಾನಂದ ಪರಂಪರೆಯ ಮಹಾತಪಸ್ವಿ ಪೂರ್ಣಾನಂದರ ಹಾಗೂ ಜಗದ್ಗುರು ನಡೆದಾಡುವ ದೇವರಾಗಿರತಕ್ಕಂಥ ಬ್ರಹ್ಮಲೀನ ಶ್ರದ್ಧಾನಂದ ಅಪ್ಪಾಜಿಯವರ ಒಂದು ನೂತನ ಮಠದ ಲೋಕಾರ್ಪಣೆ ಮಹೋತ್ಸವ ಹಾಗೂ ಜಗದೀಶಾನಂದ ಮಹಾಸ್ವಾಮಿ ಈ ಜಗದೀಶಾನಂದ ಮಹಾಸ್ವಾಮಿಗಳ ಪಟ್ಟಾಭಿಷೇಕ ಮಹೋತ್ಸವವನ್ನು ಸಮಸ್ತ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಸಮೀಪದ ವರ್ಷಗಳ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮದಲ್ಲಿ ನಾಡಿನ ಮಹಾಂತ ಜಗದ್ಗುರುಗಳಾಗಿರ್ತಕ್ಕಂಥ ಗದಗಿನ ಶಿವಾನಂದ ಜಗದ್ಗುರುಗಳು ಕೂಡ ಆಗಮಿಸಿದ್ದರು. ಅಭಿನವ ಶಿವಾನಂದ ಜಗದ್ಗುರುಗಳು ಆಗಮಿಸಿದ್ದರು. ಮಾನಸಿಕವಾಗಿ ಆರೋಗ್ಯವಿದ್ದರೆ ಮಾತ್ರ ಏನಾದರೂ ಒಂದು ಸಾಧನೆ ಮಾಡಬಹುದು. ಆ ನಿಟ್ಟಿನಲ್ಲಿ ಇವತ್ತು ಏನೀ ಕಬಡ್ಡಿ ಪಂದ್ಯಾವಳಿ ಏರ್ಪಡಿಸಿದ್ದೀವಿ, ಬಹಳ ಸಂತೋಷದ ವಿಷಯ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.